ಅಷ್ಟು ಸ್ಪೀಡ್ ಬೇಡ, ಸ್ವಲ್ಪ ನೀನು ಕಂಟ್ರೋಲ್ ಆಗಿ ನೀನು ಕೆಲಸ ಮಾಡಿಕೊಂಡು ಸ್ವಲ್ಪ ಹೋಗಬೇಕು ಅಂತ ಹೇಳಿದರೂ ಕೂಡ ನಾನು ನನ್ನ ಒಂದು ಸ್ವಭಾವದ ಆಗದೆ ಇರೋ ಕಾರಣ ತಮಗೆಲ್ಲ ಗೊತ್ತು, ಭಾಳ ಜೋರಾಗಿ ನನ್ನ ಒಂದು ಭಾಷಣಗಳು ಯಾವ ಮಟ್ಟಕ್ಕಿತ್ತು ಅಂತಂದರೆ ಸುಷ್ಮಾ ಸ್ವರಾಜ್ ಗೆಲ್ಲೋದಕ್ಕೆ ಏನು ಬೇಕಾದರೂ ಕೂಡ ಜನರಲ್ಲಿ ಆ ಒಂದು ಉತ್ತೇಜನ ನೀಡುವಂಥ ಒಂದು ಭಾಷಣಗಳೆಲ್ಲವುದು ಕೂಡ ಮುಂದೊಂದು ದಿನ ಮುಳುಬಾಗುತ್ತೆ ಅಂತ ಗೊತ್ತಾದರೂ ಕೂಡ ಅದಕ್ಕೆ ನಾನು ಭಯಪಡ್ದೇನೆ ನಾನು ಕೆಲಸ ಮಾಡಿರುವಂಥ ಸಂದರ್ಭ. ನಂತರ ಕೌಂಟಿಂಗ್ ಬಂತು, ಚುನಾವಣಾ ಕೌಂಟಿಂಗ್ ಬಂದಿರುವಂಥ ದಿವಸ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ನಾಯಕರುಗಳು ಬಹಳಷ್ಟು ಮಂದಿ ಅವರು ಬಳ್ಳಾರಿಗೆ ಬಂದಿಲ್ಲ ಅಂದರೂ ಕೂಡ ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಗೆ ಬಂದರು. ಬಳ್ಳಾರಿಗೆ ಕೌಂಟಿಂಗಿನ 2 ದಿನ ಮುಂಚೆನೇ ಬಂದರು ಅವರು.